ಭಾರತ ದೇಶದ ಆಧುನಿಕ ಭಾರತ ದೇಶದ ನಿರ್ಮಾತ ಸ್ವತಂತ್ರ ಹೋರಾಟದಲ್ಲಿ ಮಂಚೂಣಿಯಲ್ಲಿದ್ದಂಥ ಮಹಾನ್ ನಾಯಕ ಪಂಡಿತ್ ಜವಾಹರಲಾಲ್ ನೆಹರೂರವರ 58ನೇ ಪುಣ್ಯ ತಿಥಿಯನ್ನು ನಾವೆಲ್ಲರೂ ಸಹ ಅವರನ್ನ ಸ್ಮರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಪಂಡಿತ್ ಜವಾಹರಲಾಲ್ ನೆಹರೂರವರು ಜಾತ್ಯತೀತ ತತ್ವಕ್ಕೆ ಬಹಳಷ್ಟು ಒತ್ತು ಕೊಟ್ಟಂಥ ಮಹಾನ್ ನಾಯಕರು ಮಹಾತ್ಮ ಗಾಂಧಿಯವರು ಮತ್ತು ಜವಾಹರಲಾಲ್ ನೆಹರೂರವರು. ಮಹಾತ್ಮ ಗಾಂಧಿಯವರು ಸರ್ವ ಧರ್ಮ ಸಮಭಾವ ಅಂತ ಹೇಳಿದಾಗ ಎಲ್ಲ ಧರ್ಮವನ್ನು ಸಹ ಸಮಾನವಾಗಿ ಕಾಣ್ತಕ್ಕಂಥದ್ದು ಸ್ವತಂತ್ರ ಭಾರತದ ಮೂಲ ಆಶಯಗಳು ಅಂಥೇಳಿ ಅವರ ಸಿದ್ಧಾಂತವನ್ನು ನಮ್ಮ ಮುಂದೆ ಇಟ್ಟಾಗ ಅದರ ಜೊತೆಗೆ ಪಂಡಿತ್ ಜವಾಹರಲಾಲ್ ನೆಹರೂರವರು ಧರ್ಮ ನಿರ್ಪೇಕ್ಷಿತ ಅಂಥೇಳಿ ಜಾತ್ಯತೀತ ತತ್ವಕ್ಕೆ ಪರ್ಯಾಯವಾಗಿ ಅದನ್ನು ಬಹಳ ಸ್ಪಷ್ಟವಾಗಿ ಭಾರತ ದೇಶದ ನಾಗರಿಕರಿಗೆ ಮತ್ತು ಭಾರತ ದೇಶದ ಸಂವಿಧಾನದಲ್ಲಿ ಆಶಯವಾಗಿರ್ತಕ್ಕಂಥ ಧರ್ಮ ನಿರ್ಪೇಕ್ಷಿತವನ್ನು ನಮ್ಮೆಲ್ಲರಿಗೂ ಸಹ ಕೊಟ್ಟಂಥದ್ದು. ಧರ್ಮ ನಿರ್ಪೇಕ್ಷಿತ ಅಂತ ಹೇಳಿದ್ರೆ ಯಾವುದಾದ್ರೂ ಧರ್ಮದ ವಿರುದ್ಧ ಅಲ್ಲ, ಸರ್ಕಾರಕ್ಕೂ ಮತ್ತು ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಸರ್ಕಾರ ನಡೀಬೇಕಾಗಿರ್ತಕ್ಕಂಥದ್ದು ಸಂವಿಧಾನದ ಚೌಕಟ್ಟಿನಲ್ಲಿ ಸಂವಿಧಾನದ ಆಶಯದ ಮೂಲಕ ಸರ್ಕಾರವನ್ನು ನಡೆಸತಕ್ಕಂಥ ಮೂಲ ಉದ್ದೇಶದಿಂದ ಸರ್ಕಾರಕ್ಕೂ ಮತ್ತು ಧರ್ಮಕ್ಕೂ ಸ್ವಲ್ಪ ಅಂತರವನ್ನು ಕಾಯ್ದಿರಿಸಬೇಕು ಅನ್ನೋ ಮೂಲ ಉದ್ದೇಶದಿಂದ ಧರ್ಮ ನಿರ್ಪೇಕ್ಷಿತ ಅಂತ ಮಾಡುದು. ಜವಾಹರಲಾಲ್ ನೆಹರೂರವರ ಆಧುನಿಕ ಭಾರತದ ಕನಸನ್ನು ನನಸು ಮಾಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳು ಈಗಾಗಲೇ ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರು. ಪಂಚವಾರ್ಷಿಕ ಯೋಜನೆಯ ಮೂಲಕ ಭಾರತದಲ್ಲಿ ಹಲವಾರು ಅಭಿವೃದ್ಧಿಗಳನ್ನು ಮಾಡಬೇಕು ಅಂಥೇಳಿ ಹೇಳಿದಂಥ ಮಹಾನ್ ವ್ಯಕ್ತಿ. ಬಹಳ ಇಡೀ ಪ್ರಪಂಚದಲ್ಲೇ ಬಹಳ ಪ್ರಖ್ಯಾತಿ ಆಗಿರ್ತಕ್ಕಂಥ ಅವರ ಎರಡು ಪುಸ್ತಕಗಳು ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ಗ್ಲಿಂಪ್ಸಸ್ ಆಫ್ ದಿ ವರ್ಲ್ಡ್ ಹಿಸ್ಟ್ರಿ ಅಂತೇಳಿ ಎರಡು ಪುಸ್ತಕಗಳನ್ನು ಬರೆದು ಇಡೀ ಪ್ರಪಂಚಕ್ಕೆ ಕೊಟ್ಟಂಥ ಮಹಾನ್ ನಾಯಕ ಪಂಡಿತ್ ಜವಾಹರಲಾಲ್ ನೆಹರೂರವರು. ಜಾತ್ಯತೀತ ತತ್ವದಲ್ಲಿ ಎಷ್ಟು ನಂಬಿಕೆ ಇತ್ತು ಅಂತ ಹೇಳಿದ್ರೆ ಪಂಡಿತ್ ಜವಾಹರಲಾಲ್ ನೆಹರೂರವರಿಗೆ ಸ್ವತಂತ್ರ ಬಂದ ಹೊಸ್ತಿಲಿನಲ್ಲಿ ದೆಹಲಿಯಲ್ಲಿ ಕೋಮು ಗಲಭೆಗಳಾದಾಗ ದೆಹಲಿಯ ಕಾನಾಟ್ ಪ್ಲೇಸಲ್ಲಿ ಆದಂತಹ ಕೋಮು ಗಲಭೆ ಆದ ಸಂದರ್ಭದಲ್ಲಿ ಅವರು ಪೊಲೀಸನ್ನು ಕಳಿಸಲಿಲ್ಲ. ಸ್ವತಃ ಅವರೇ ಮಧ್ಯದಲ್ಲಿ ನಿಂತ್ಕೊಂಡು ಯಾರಾದರೂ ಜಗಳ ಮಾಡೋಗಿದ್ರೆ ಮೊದಲು ನನಗೆ ಹೊಡೀರಿ ಆಮೇಲೆ ಬೇರೆಯವ್ರ ಹತ್ರ ಹೋಗ್ಬೇಕು ಅಂತ ಹೇಳಿ ದೊಡ್ಡ ನಿರ್ದೇಶನವನ್ನು ನಮ್ಮ ಮುಂದೆ ಸಾಗಿಟ್ಟಿದ್ರು. ಆದರೆ ಈಗ ಯಾರೂ ಸಹ ಆ ಧೈರ್ಯ ಮಾಡತಕ್ಕಂಥ ನಾಯಕರಿಲ್ಲ. ಮಿಲಿಟರಿ ಪೊಲೀಸನ್ನು ಕಳಿಸ್ತಕ್ಕಂಥ ಪ್ರಧಾನಮಂತ್ರಿನೂ ಸಹ ನಾವು ನೋಡಿದ್ದೀವಿ. ಆದ್ದರಿಂದ ನೆಹರು ಅವರಿಗೆ ತೀವ್ರವಾಗಿ ಅಪಪ್ರಚಾರ ಮಾಡಿದ್ರು. ನೆಹರು ಮತ್ತು ಮಹಾತ್ಮ ಗಾಂಧಿ ಅವರ ವಿಚಾರದಲ್ಲಿ ನೆಹರು ಅವರಿಗೆ ಅಪಪ್ರಚಾರ ಮಾಡಿ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆದರೂ ಮಹಾತ್ಮ ಗಾಂಧಿಯವ್ರನ್ನ ಅವರು ಅಪಪ್ರಚಾರ ಮಾಡಲಿಕ್ಕೆ ಅಪಪ್ರಚಾರ ಮಾಡಿದ್ರೂ ಸಹ ಯಶಸ್ವಿ ಆಗಲಿಲ್ಲ. ಮಹಾತ್ಮ ಗಾಂಧಿಯವರ ಜೊತೆಗೆ ನೆಹರೂರವರು ಈ ರಾಷ್ಟ್ರದ ಮಂಚೂಣಿಯಲ್ಲಿ ಬಂದಾಗ ಇವತ್ತೇನಾದರೂ ಬೆಂಗಳೂರು ನಗರ ಒಂದು ಸಿಟಿ ಆಫ್ ಆಪರ್ಚುನಿಟೀಸ್ ಅಂತ ಅಂದಾಗ ಅದಕ್ಕೆ ಮೂಲ ಬುನಾದಿ ಅದಕ್ಕೆ ಅಡಿಪಾಯ ಹಾಕಿದ್ದಂತೂ ಪಂಡಿತ್ ಜವಾಹರಲಾಲ್ ನೆಹರೂರವರು. ಅದು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಚ್ ಎಂ ಟಿ ಇರ್ಬೋದು, ಎಚ್ ಎಲ್ ಇರ್ಬೋದು, ಬಿ ಎಲ್ ಇರ್ಬೋದು, ಐ ಟಿ ಎ ಇರ್ಬೋದು, ಎಲ್ಲ ಸಾರ್ವಜನಿಕ ಉದ್ಯಮಗಳಿಗೆ ಅಡಿಪಾಯವನ್ನು ಹಾಕಿ ಸುಮಾರು ಆ ಕಾಲದಲ್ಲಿ 1,23,000 ಕೋಟಿಗಳ ಬಂಡವಾಳವನ್ನು ಹಾಕಿ ಸಾರ್ವಜನಿಕ ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ರು. ಯಾವ ನೆಹರೂರವರು ಈ ದೇಶಕ್ಕೆ ಏನು ಮಾಡಿಲ್ಲ ಅನ್ನೋದನ್ನು ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರು ನೆಹರೂರವರು ಮಾಡಿದಂಥ 23 ಸಾರ್ವಜನಿಕ ಉದ್ಯಮಗಳನ್ನು ನಿಲಾಮಿ ಮಾರ್ಕೊಂಡು ಹೋಗಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದ್ವಿ. ಆದ್ದರಿಂದ ನೆಹರೂರವರ ಕೊಡುಗೆ ನಾವೆಲ್ಲರೂ ಸಹ ಇಡೀ ದೇಶದಲ್ಲಿ ಮತ್ತು ಸಾಮಾನ್ಯವಾಗಿ ನಮ್ಮ ಕಾರ್ಯಕರ್ತರು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ನೆಹರೂರವರ ಕೊಡುಗೆ. ಅವರು ಮೊಟ್ಟ ಮೊದಲನೇ ಬಾರಿಗೆ ಬಂದಾಗ ಈ ದೇಶದಲ್ಲಿ ಇದ್ದಂಥ ಹಸಿವು ನೀಗಿಸ್ಲಿಕ್ಕೋಸ್ಕರ ಪಂಚವಾರ್ಷಿಕ ಯೋಜನೆಯ ಮೂಲಕ ದೇಶದಲ್ಲಿ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಬೇಕು ಅಂತೇಳಿ ಉತ್ತರ ಭಾರತದಲ್ಲಿ ಬಕ್ರಾನಂಗಲ್ ಇರ್ಬೋದು, ಉತ್ತರ ಪೂರ್ವ ಭಾರತದಲ್ಲಿ ಹಿರಾಕುಡ್ ಇರ್ಬೋದು, ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಭಾರತದಲ್ಲಿ ಕೊಯ್ನಾ ಇರ್ಬೋದು, ಮತ್ತೆ ದಕ್ಷಿಣ ಭಾರತದಲ್ಲಿ ತಾವೆಲ್ಲರೂ ಸಹ ಸಾಕಷ್ಟು ನರ್ಮದಾ ಡ್ಯಾಮ್ ಇರ್ಬೋದು ಮತ್ತು ಸಾಕಷ್ಟು ಡ್ಯಾಮ್ಗಳನ್ನು ಕಟ್ಟಿದಂಥ ಮಹಾನ್ ದೂರದೃಷ್ಟಿ ಇದ್ದಂಥ ನಾಯಕ ಅವ್ರನ್ನೆಲ್ಲ ಸಹ ನಾವು ನೆನೆಸ್ಕೊಂಡು ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಆಗಲೇ ಅವರಿಗೆ ಸಂಪೂರ್ಣವಾದ ಗೌರವವನ್ನು ಕೊಡಲಿಕ್ಕೆ ಕೊಟ್ಟಂತಾಗುತ್ತೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್.